ಅವ್ರಿಗೆ ಈ ಕೆಲಸ ಒಪ್ಸಿದೀವಿ ಅಂದ್ಮೇಲೆ ಎಲ್ಲಾದ್ರೂ ಹುಡುಕ್ತಾರೆ, ಆದರೆ ಸ್ವಲ್ಪ ಟೈಮ್ ಆಗುತ್ತಷ್ಟೆ. ಏನು ಒಟ್ಟಿನಲ್ಲಿ ಚೆಲ್ವಿ ಜೀವನ ಸರಿ ಹೋದ್ರೆ ನಂಗಷ್ಟೇ ಸಾಕು. ಅದು ನಿಮ್ಮ ಜವಾಬ್ದಾರಿ ಮಾತ್ರ ಅಲ್ಲ, ಈ ವಿಷಯನ ನಾನು ಸೀರಿಯಸ್ ಆಗಿ ತಗೊಂಡಿದ್ದೀನಿ. ನೀವು ನಮ್ ಕೆಟ್ಟು ಚೆಲ್ವಿಗೆ ಧೈರ್ಯ ಹೇಳಿ. ಆ ರೌಡಿಗಳಿಗೂ ದೇವ್ಯಾನಿಗೂ ಏನ್ ಸಂಬಂಧ ಅಂತ ಇವತ್ತು ತಿಳ್ಕೊಳ್ಳೇಬೇಕು. ಏನಿದು, ಯಾಕೆ ಹೇಳ್ಕೊಂಡ್ ಬಂದೆ? ರಾಜ್ಕುಮಾರ, ಅಕ್ಕ ಕುಂಬಿ ಪಟ್ಟ ಹಿಡ್ಕೊಂಡು ಹುಡುಕಿಸ್ತೀನಿ ಅಂತ ಓಡಾಡ್ತವ್ರೆ. ಅವನೇನಾರ ಅವ್ರ ಕೈಗೆ ಸಿಕ್ಕಾಕಂಡ್ರೆ ಏನ್ ಮಾಡೋದು ಅಂತ ನಂಗ್ ಸಾನೆ ಭಯ ಆಯ್ತೈತೆ. ಓ, ನನ್ ಜೀವನ ಜೊತೆ ಆಟ ಆಡಿ ಈಗ ನಿನ್ ಜೀವನ ಸರಿ ಮಾಡೋ ನಾಟಕ ಮಾಡ್ತಿದ್ದಾಳ ಅವಳು. ರಾಜ್ಕುಮಾರ, ಅದ್ ಏನಂತ ಮಾತಾಡ್ತಿದ್ದೀರಾ? ಏನಾಯ್ತು? ಹೌದು ಚೆಲ್ವಿ, ನನ್ ಇವತ್ತಿನ ಈ ಪರಿಸ್ಥಿತಿಗೆ ಆ ದೇವಿ ಅನ್ನೇನೆ ಕಾರಣ. ಆ ರೌಡಿಗಳನ್ನ ಕಾಡಕ್ಕೆ ಕಳಿಸಿದ್ದು ಅವಳೆ. ರಾಜ್ಕುಮಾರ, ನೀವ್ ಅಕ್ಕನ ಬಗ್ಗೆ ತೆಪ್ಪಾಗಿ ತಿಳ್ಕೊಂಡಿದ್ದೀರಾ. ಇಲ್ಲ ಚೆಲ್ವಿ, ನಾನೆಲ್ಲ ಕಣ್ಣಾರೆ ನೋಡೆ ಮಾತಾಡ್ತಿರೋದು. ಆ ರೌಡಿಗಳಿಗೂ ದೇವ್ಯಾನಿಗೂ ಏನೋ ಸಂಬಂಧ ಇದೆ. ಆ ದೇವ್ಯಾನಿ ಇವತ್ತ ಆ ರೌಡಿಗಳನ್ನ ಭೇಟಿ ಮಾಡೋದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ಹಾಗಿದ್ಮೇಲೆ ಸುಳ್ಳಾಗೋದಕ್ಕೆ ಹೇಗ್ ಸಾಧ್ಯ? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಸ್ ನೋಡ್ಬೇಕು ರಾಜ್ಕುಮಾರ. ಅಕ್ಕ ಏನು, ಅವ್ರ ಮನ್ಸ್ ಎಂತದ್ದು ಅಂತ ನಂಗ್ ಸಂದಾಗ ಗೊತ್ತೈತೆ. ಚೆಲ್ವಿ, ಅದೆಲ್ಲ ನಿನ್ ಭ್ರಮೆ. ಮೆತ್ತ ಮಾತಾಡಿ. ಆ ನಿಮ್ಮ ಅಕ್ಕ ಎಲ್ರ ಮುಂದೆ ಒಳ್ಳೆಯವ್ಳ ತರ ನಾಟಕ ಮಾಡ್ತಿದ್ದಾಳೆ, ಆದ್ರೆ ಅವಳ ಮನ್ಸು ತುಂಬಾ ಇರೋದು ಬರೀ ವಿಷ. ಅದೇ ವಿಷ ಮಾತಾಡೋಣ ಅಂತ ಹೋಗ್ತಿದ್ದೆ, ಅಷ್ಟ್ರಲ್ಲಿ ನೀನ್ ಹೇಳ್ಕೊಂಡ್ ಬಂದೆ. ನೋಡು, ನೀನ್ ಏನು ಟೆನ್ಷನ್ ಮಾಡ್ಕೋಬೇಡ. ಅವಳು ಯಾವ ಕುಂಬಿನೂ ಹುಡುಕ್ಸಲ್ಲ, ಅವಳದೆಲ್ಲ ಬರೀ ನಾಟಕ. ಇರು, ಇವತ್ತು ಅವಳ ಬಂಡವಾಳ ಎಲ್ಲ ಆಚೆ ಗೆಳಿತೀನಿ. ರಾಜ್ಕುಮಾರ ಬ್ಯಾಡ, ಸತ್ಯ ಗೊತ್ತಿಲ್ಲದೆ ಮಾತಾಡಿದ್ರೆ ತೆಪ್ಪಾಯ್ತದೆ. ಚೆಲ್ವಿ, ನೋಡಿದ್ಮೇಲೂ ಮತ್ತೇನ್ ಸತ್ಯ ತಿಳ್ಕೋಬೇಕು? ಈಚ್ಲದ ಮರದ ಕೆಳ ಕುತ್ಕೊಂಡು ಮಜ್ಜಿಗೆ ಕುಡಿದ್ರು ಜನ ಬ್ಯಾರೇನೆ ಅನ್ಕೋತಾರೆ. ಅಕ್ಕನ ಮನ್ಸು ಎಂತದ್ದು ಅಂತ ನಂಗ್ ಗೊತ್ತೈತೆ. ಚೆಲ್ವಿ, ಮನ್ಸಲ್ಲಿರೋ ಅನುಮಾನ ಕ್ಲಿಯರ್ ಆಗ್ಬೇಕು ಅಂದ್ರೆ ನಾನ್ ದೇವ್ಯಾನಿ ಹತ್ರ ನೇರವಾಗಿ ಮಾತಾಡ್ಲೇಬೇಕು. ರಾಜ್ಕುಮಾರ, ನೀವ್ ಅಕ್ಕನ್ ತವ ಮಾತಾಡಿದ್ರೆ ಅವ್ರ ಮನ್ಸಿಗೆ ಸಾನೆ ನೋವಾಯ್ತದೆ. ಸತ್ಯ ಗೊತ್ತಾಗಂಟ ನೀವ್ ಅವ್ರ ತವ ಮಾತಾಡೋದ್ ಬ್ಯಾಡ. ಇಲ್ಲ ಚೆಲ್ವಿ, ನನ್ ಮಾತು ಕೇಳು. ನಾ ಇಲ್ಲೇ ಇರ್ಬೇಕು ಅಂದ್ರೆ ನೀವ್ ಈ ಸಿಯನ ಇಲ್ಲಿಗೆ ಬಿಡ್ಬೇಕು. ಆಯ್ತು, ಆದ್ರೆ ಆದಷ್ಟು ಬೇಗ ಸತ್ಯ ಏನು ಅಂತ ಹೊರಗೆ ಬರುತ್ತೆ, ಆಗ ನಿಮ್ಮ ಅಕ್ಕ ಏನು ಅಂತ ನಿನಗೆ ಅರ್ಥ ಆಗುತ್ತೆ. ಅರ್ಥ ಆಗ್ಬೇಕಾಗಿರೋದ್ ನನಗಲ್ಲ, ನಿಮಗೆ. ಸಾನೆ ಬಿರ್ನೆ ನಿಮಗೆ ಅರ್ಥ ಆಯ್ತದೆ. ಬಾಸ್, ಕಾಲ್ ಪಿಕ್ ಮಾಡು. ಹಲೋ. ಹಾಂ ನೋಡಿ, ಆ ಫೋಟೋ ವಿಷಯದಲ್ಲಿ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸರ್, ಡೋಂಟ್ ವರಿ ಸರ್, ಈ ಸಲ ಪಕ್ಕ ಕೆಲಸ ಆಗೇ ಆಗುತ್ತೆ. ನಮ್ಮ ಹುಡುಗರು ಮಾಡೇ ಮಾಡ್ತಾರೆ. ಕೆಲವೊಂದು ವಿಷಯದಲ್ಲಿ ಎಷ್ಟೇ ರಿಸ್ಕ್ ತಗೊಂಡ್ರು ಅದರಲ್ಲಿ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ನಾನು ಹೇಳ್ದಷ್ಟು ಮಾಡಿ. ಸರಿ ಸರ್, ನೀವು ಹೇಳ್ದಾಗೆ ಆಗಲಿ. ಆದಷ್ಟು ಕೇರ್ಫುಲ್ ಆಗಿರಿ, ಏನಾದರೂ ಕೆಲಸ ಇದ್ರೆ ನಾನು ಮತ್ತೆ ಕಾಲ್ ಮಾಡ್ತೀನಿ. ಸರ್, ಒಂದು ಸ್ವಲ್ಪ ಅಮೌಂಟ್ ಬೇಕಿತ್ತು. 5 ಲಕ್ಷ ಕೊಟ್ಟಿರೋದು. ಸರ್, ಹುಡುಗರು ಕಷ್ಟ ನಿಮಗೆ ಗೊತ್ತಲ್ವಾ ಸರ್, ಸ್ವಲ್ಪ ಬೇಕಾಗಿತ್ತು. ಅದು ಅಲ್ಲದೆ ಇಂಥ ಕೆಲಸ ಅಂದರೆ ಸುಮ್ಮನೆನ ಸರ್, ತಗ್ಲಾಕೊಂಡ್ರೆ ಜೀವನ ಪೂರ್ತಿ ಒಳಗಡೆ ಇರಬೇಕಾಗತ್ತೆ. ಅದ್ರ ಜೊತೆಗೆ ನಿಮಗೂ ಗೊತ್ತು ಹುಡುಗರನ್ನ ಮೈಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ. ಏಯ್ ಸುಮ್ಮನೆ ಏನೇನೋ ಮಾತಾಡಿ ತಲೆ ಕೆಡಿಸ್ಬೇಡ. ಇಷ್ಟರಲ್ಲೇ ಬೇರೆ ಕೆಲಸ ಒಪ್ಪಿಸ್ತೀನಿ, ಅದ್ರ ಜೊತೆಗೆ ಅಮೌಂಟು ಕೊಡ್ತೀನಿ. ಸರಿ ಸರ್, ಥ್ಯಾಂಕ್ ಯು. ನಡಿ ಹೋಗೋಣ.
ಏನು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬುಕ್ ಓದ್ತಾ ಇದೆಯಾ? ಮೊದಲು ಈ ಹಾಲು ಕುಡಿದು ಮುಗಿಸು, ಆಮೇಲೆ ಬುಕ್ ಓದು. ತಗೋ. ಇದಕ್ಕೇನು ಮಿಕ್ಸ್ ಮಾಡಿದ್ದೀರಾ? ಹಾಲಿಗೆ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಸಕ್ಕರೆ, ಜೊತೆಗೆ ನೀನ್ ಡೈಲಿ ಕುಡಿಯೋ ಹಾಲು ಸಕ್ಕರೆ ನೀರು ಇದು ಯಾವ್ದ್ರಿಂದ ಮನುಷ್ಯ ಸಾಯಲ್ಲ. ಶ್ರೀ, ಏನ್ ಹೇಳ್ತಾ ಇದೀಯಾ? ಅದನ್ನ ಬಿಟ್ಟು ಬೇರೆ ಏನ್ ಹಾಕಿದ್ದೀರಾ ಅಂತ. ಏನಿಲ್ಲ, ಯಾಕೆ ರೀತಿ ಕೇಳ್ತಿದ್ಯಾ? ಇದ್ರಲ್ಲಿ ಏನೋ ಮಿಕ್ಸ್ ಮಾಡಿದ್ದೀರಾ ಅಂತ ನನ್ನ ಇನ್ನರ್ ಫೀಲಿಂಗ್. ನನ್ ಮೇಲೆ ನಿನಗೆ ಡೌಟ್ ಶ್ರೀ? ಕೆಲವೊಂದ್ ಘಟನೆ ಕಣ್ಮುಂದೆ ನಡೆದಾಗ ಅನುಮಾನ ಪಡ್ಲೇಬೇಕಾಗುತ್ತೆ. ಶ್ರೀ, ನಿನ್ ಮನ್ಸಲ್ಲಿ ಏನೋ ಇದೆ, ಯಾಕೆ ರೀತಿ ಒಗ್ಟೊಗ್ಟಾಗ ಮಾತಾಡ್ತಾ ಇದೀಯಾ? ನನ್ ಮನ್ಸಲ್ಲಿ ಏನಿದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ? ಯಾಕಂದ್ರೆ ನೀವೇ ಹೇಳೋ ಪ್ರಕಾರ ನನ್ನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರೋದು. ನೋಡು, ನಿನ್ ಮನ್ಸಲ್ಲಿ ಏನೇ ಪ್ರಶ್ನೆ ಇದ್ರು ಅದನ್ನ ನೇರವಾಗಿ ಕೇಳು, ಅದನ್ ಬಿಟ್ಟು ಚುಚ್ಚು ಚುಚ್ಚಿ ಮಾತಾಡ್ಬೇಡ. ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗೋದಾಗಿದ್ರೆ ನನ್ನಲ್ಲಿ ಯಾವ ಪ್ರಶ್ನೆಗಳು ಉಳ್ಕೋತಾನೆ ಇರಲಿಲ್ಲ. ಕತ್ತಿ ಮನುಷ್ಯನ ದೇಹ ಕೊಂದ್ರೆ ಮಾತು ಮನಸ್ಸನ್ನ ಕೊಲ್ಲುತ್ತೆ. ಕೊಲೆಗಾರನ ಕನ್ಸಲ್ಲೂ ಮನಸ್ಸಲ್ಲೂ ಒಂದೇ ಯೋಚನೆ, ಅದು ಕೊಲೆ ಮಾಡೋದು. ನಿನಗೇನಾಗಿದೆ ಶ್ರೀ? ಏನಾಗಿದೆ, ಯಾಕಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾಗಿರೋದು ನಾನು. ಯಾಕೆಂದ್ರೆ ಗೊತ್ತಿರೋರು ಅದ್ರ ಬಗ್ಗೆ ಹೇಳೋದಿಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡ ಇದ್ದ ಹಾಗೆ, ಗಾಳಿ ಬಂದಾಗ ಕೆಂಡ ಹೊರಗೆ ಬರಲೇಬೇಕು. ಇವತ್ತು ನಾವು ಮಾಡ್ತಿರೋದು ಯಾರಿಗೂ ಗೊತ್ತಾಗ್ತಿಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ತಪ್ಪು ಮೇಲೆ ತಪ್ಪು ಮಾಡ್ತಿದ್ರೆ ಒಂದಲ್ಲ ಒಂದಿನ ಅದಕ್ಕೆ ಪಶ್ಚಾತ್ತಾಪ ಪಡಲೇಬೇಕಾಗುತ್ತೆ. ಉಕ್ವಾಡದ ಬದುಕಿಗೆ ಸುಳ್ಳು ಅನ್ನೋ ಅಸ್ತ್ರ ಆಶ್ರಯ ಆಗಿರುತ್ತೆ. ಅದೇ ಸುಳ್ಳಿನ ಮುಖವಾಡ ಕಳಚಿದ್ರೆ ಬರೀ ಬಣ್ಣ ಮಾತ್ರ ಅಲ್ಲ, ಬಂಡವಾಳನೂ ಹೊರಗೆ ಬರುತ್ತೆ. ಆದಷ್ಟು ಬೇಗ ಅದೆಲ್ಲ ಸಾಲ್ವ್ ಆಗುತ್ತೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಚಲವಿ, ನನ್ ಯಾಕೋ ನಿದ್ದೆ ಬರ್ಲಿಲ್ಲ. ನಿನಗೂ ನಿದ್ದೆ ಬರ್ಲಿಲ್ವಾ? ಇಲ್ಲ ಅಕ್ಕ, ನೀರ್ ತಗೊಂಡೋಗೋದ್ ಮರ್ತ್ಬಿಟ್ಟಿದ್ದೆ, ಅದಕ್ಕೆ ಬಂದೆ. ಸರಿ ಚಲವಿ. ಅಳ್ತಿದ್ದೀರಾ ಇಲ್ವಲ್ಲ? ಇಲ್ಲ, ನೀವು ಅಳ್ತಿದ್ದೀರಾ? ಏ ಇಲ್ಲ ಚಲ್ವಿ, ಕಣ್ಣಿಗೇನೋ ಧೂಳು ಬಿಟ್ಬಿಟ್ಟಿದೆ ಅಷ್ಟೆ. ಅಕ್ಕ, ನಿಮಗೆ ಸುಳ್ಳು ಹೇಳಕ್ಕೂ ಬರಕಿಲ್ಲ, ಅದೇನಂತ ಹೇಳಿ. ಯಾರು ಏನಾರ ಅಂದ್ರ ದೇವರು ನಂಗೆ ಯಾಕೆ ರೀತಿ ಶಿಕ್ಷೆ ಕೊಡ್ತಿದೆ ಅಂಚಲ್ವೆ? ನಂಗೆ ಯಾರಿಗೆ ಅನ್ಯಾಯ ಮಾಡಿದ್ದೀನಿ ಅಂತ ನಂಗೆ ರೀತಿ ಶಿಕ್ಷೆ ಕೊಡ್ತಿದ್ದಾನೆ ಹೇಳು. ಅಕ್ಕ, ಅಣ್ ಬಿಡೋ ಮರಕ್ಕಲ್ವಾ ಜನ ಕಲ್ಲೊಡಿಯೋದು? ಹಂಗೆಯ ಒಳ್ಳೆ ಮನ್ಸಿರೋರ್ಗೆ ಅದ್ಯಾರು ಪರೀಕ್ಷೆ ಮಾಡೋದು? ಒಟ್ನಾಗೆ ತಮ್ಮ ದಾರಿ ಬದಲಾಯಿಸ್ತಾರೇನೋ ಅಂತ ನೋಡುವ ಅಂತ ಅದ್ಯಾವ್ರು ಪರೀಕ್ಷೆ ಮೇಲೆ ಪರೀಕ್ಷೆ ಕೊಡ್ತಾನಂತೆ. ನಿಮ್ ಜೀವನದಾಗೂ ಹಂಗೆ ಆಯ್ತಿರೋದು ಅಂತ ನೀವ್ ಅನ್ಕೊಳ್ಳಿ. ನನ್ ಶ್ರೀನ ನನ್ನಿಂದ ದೂರ ಮಾಡಿ ಶಿಕ್ಷೆ ಕೊಟ್ಟ, ಆದ್ರೂ ಅವನ್ ಬರ್ತಾನೇನೋ ನಂಬಿಕೆಯಲ್ಲಿ ನಾನು ಇಷ್ಟು ದಿನ ಕಾದೆ. ಎಲ್ರು ನನ್ನ ಹುಚ್ಚಿ ಅಂದ್ರು, ಆದ್ರೂ ನಾನು ಸಹಿಸ್ಕೊಂಡೆ.
ಯಾಕೆ ಹೇಳು ನನ್ನ ಶ್ರೀ ಬರ್ತಾನೆ ಅಂತ? ಎಲ್ರಿಗೂ ಅದೇ ಉತ್ತರ ಅಂತ ನನ್ನ ನಂಬಿಕೆ ಆಗಿತ್ತು, ಅದೇ ಸತ್ಯ ಆಯ್ತು. ಆದ್ರೆ ಇವತ್ತು ಶ್ರೀ ನನ್ನ ವಿಷಯದಲ್ಲಿ ತುಂಬಾ ನಿಷ್ಠುರವಾಗಿ ಮಾತಾಡ್ತಿದ್ದಾನೆ. ಅವನ್ ಯಾಕೆ ರೀತಿ ಮಾತಾಡ್ತಿದ್ದಾನೆ, ಅವನ್ ಮನಸ್ಸಲ್ಲಿ ಏನಿದೆ ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ಲ. ಪ್ರಶ್ನೆ ಕೇಳೋರ್ಗೆ ಉತ್ತರ ಕೊಡ್ಬೋದು ಚೆಲ್ವಿ, ಆದ್ರೆ ಅನುಮಾನ ಪಡೋರ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಅವ್ನ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಬಿಡಿಸಿ ಹೇಳಲಿಲ್ಲ ಅಂದ್ರೆ ಅರ್ಥನೂ ಆಗಲ್ಲ. ಏನಾತಕ್ಕ, ಏನಂದ್ರು ನಿಮ್ಮವರು? ಮಾತಿನ ಅರ್ಥ ನನಗೇನು ಗೊತ್ತಾಗ್ತಾ ಇಲ್ಲ, ಆದ್ರೆ ಅವ್ನ ಮನ್ಸಲ್ಲಿ ಏನೋ ಇದೆ ಅನ್ನೋದು ಮಾತ್ರ ನನಗೆ ಅರ್ಥ ಆಗ್ತಿದೆ. ಅಕ್ಕ, ಅದಕ್ಕೆ ನೀವು ಉತ್ತರ ಕೊಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕಾಲ ಸತ್ಯ ಏನು ಅನ್ನೋದನ್ನ ಎಲ್ರಿಗೂ ಅರ್ಥ ಮಾಡಿಸ್ತೈತೆ. ಆದ್ರೆ ಅಲ್ಲಿ ಗಂಟ ನಾವು ಕಾಯ್ಬೇಕು. ಇನ್ನು ಎಷ್ಟು ದಿನ ಅಂತ ಕಾಯ್ಬೇಕು ಹೇಳು ಚೆಲ್ವೆ? ವಸಿದಿನ ಆಟೆಯ ಆಮೇಕೆ ಕಷ್ಟ ಅನ್ನದ್ ಸರ್ದು ಸಂತೋಷ ಅನ್ನದ್ ಬರ್ತೈತೆ. ಚೆಲ್ವೆ, ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ದಾಟಿ ಬಂದಿದ್ದೇನೆ, ಆದ್ರೆ ನನ್ ಎದೆ ಗೊಂದಲಿಲ್ಲ. ಯಾಕೆ ಹೇಳು, ಶ್ರೀ ನನ್ ಜೊತೆಗಿದ್ದಾನೆ ಅಂತ. ಆದ್ರೆ ಇವತ್ತು ನನ್ ಜೊತೆಗಿದ್ದು ನನಗೆ ಧೈರ್ಯ ಕೊಡ್ತಿಲ್ಲ ಅಂದ್ರೆ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಕ್ಕ, ನಿಮ್ ನಂಬಿರೋ ಅದ್ಯಾವ್ರು ನಿಮ್ಮನ್ ಯಾವತ್ತು ಕೈ ಬಿಡಕ್ಕಿಲ್ಲ. ನಿಮ್ಮವರು ಆದಷ್ಟು ಬೇಗ ಮೊದಲಂಗ ಆಯ್ತಾರೆ, ಅವ್ರಿಗೆಲ್ಲ ಸತ್ಯನೂ ಗೊತ್ತಾಯ್ತದೆ. ಅಲ್ಲಿವರೆಗೂ ನೀವು ಧೈರ್ಯವಾಗಿರಿ, ಎಲ್ಲ ಸರಿ ಹೋಯ್ತದೆ. ಆಯ್ತು ಚೆಲ್ವಿ, ನಾನು ಕಾಯ್ತೇನೆ, ಧೈರ್ಯವಾಗಿದ್ದು ಎಲ್ಲ ಫೇಸ್ ಮಾಡ್ತೇನೆ. ಅಕ್ಕ ಏನೋ ಅವ್ರ ಮನ್ಸು ಎಂಥದ್ದು ಅಂತ ರಾಜ್ಕುಮಾರಂಗೆ ಅರ್ಥ ಮಾಡಿಸ್ಬೇಕು. ಮಾಡಿಸ್ತೀನಿ. ಏನಾಯ್ತು, ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಯಾವ್ದೋ ಜ್ಞಾನದಲ್ಲಿ ಬಿಸಿ ಪಾತ್ರೆ ಮುಟ್ಟದೆ ಅಷ್ಟೇ. ನಿಮ್ಮವ್ರ ಬಗ್ಗೆ ಕನಸ್ ಕಾಣ್ತಿದ್ರಿ ಅನಿಸ್ತೈತೆ. ಇಲ್ಲ, ಹಾಗೇನಿಲ್ಲ. ಸುಳ್ಳು ಹೇಳ್ಬೇಡಿ. ಇಲ್ಲ ಅಂತ ನಿಮ್ ಮಾತ್ ಹೇಳ್ತಿದ್ರು, ಹೌದು ಅಂತ ನಿಮ್ ನಾಚಿಕೆನೆ ಹೇಳ್ತೈತೆ. ನಯನಾ, ಇನ್ ಸ್ವಲ್ಪ ದಿನ ಅಷ್ಟೇ, ನೀನು ನಿನ್ ನೃತ್ಯದ ಜೊತೆ ಆರಾಮಾಗಿರ್ಬೋದು. ಅಕ್ಕ ಹಾಗೇನಿಲ್ಲ, ಸುಮ್ಮನಿರು. ಅಕ್ಕ ಅಲ್ಲಿ ನೋಡಿ, ನಯನ ಅಕ್ಕ ಹೆಂಗ್ ನಾಚ್ಕೋತವ್ರೆ ಅಂತ. ಆದ್ರೂ ನಮ್ ನಯನ ನಾಚ್ಕೊಂಡಿದ್ದೆ ನಾನ್ ನೋಡಿಲ್ಲ. ಆದ್ರೂ ಅವಳು ಈಗ ನಾಚ್ಕೋತಿದ್ದಾಳೆ ಅಂದ್ರೆ ಮದ್ವೆ ಹೆಣ್ಣಿನ ಕಡೆ ಬಂದಿದೆ ಅಂತ ಆಯ್ತು. ಲಗ್ನ ಹತ್ರ ಬಂತು ಅಂದ್ರೆ ನಾಚಿಕೆ ಇರದೇ ಇರ್ತೈತಾ? ಇನ್ ನಮ್ಗಂತೂ ಪುರ್ಸತ್ತೆ ಇಲ್ಲ ಚೆಲ್ವಿ, ಎಲ್ಲ ಓಡಾಟನೆ ಆಗಿರುತ್ತೆ. ನಮ್ ನಯನ ಬಿಡು, ಆರಾಮಾಗಿ ರೆಸ್ಟ್ ಮಾಡ್ಕೊಂಡಿರ್ತಾಳೆ. ಯಾಕಕ್ಕ, ನಾನೇನು ಕೆಲಸ ಮಾಡಬಾರ್ದ? ಮದ್ವೆ ಹೆಣ್ಣಿನ ಕೈಲಿ ಕೆಲಸ ಮಾಡ್ಸಕ್ಕಾಗತ್ತಾ ಹೇಳು? ಹಾಗೇನಿಲ್ಲ, ನಾನ್ ನಿನಗ್ ಸಹಾಯ ಮಾಡ್ತೀನಿ. ಅಕ್ಕ, ನೀವ್ ಬಟ್ಟೆ ತಗೊಳ್ಳೋದು ಒಡವೆ ತಗೊಳ್ಳೋದು ಅಂತ ಮಾತ್ರ ಓಡಾಡಿ, ಮಿಕ್ಕಿದ ಮನೆ ಕೆಲಸ ಎಲ್ಲ ನಾವ್ ನೋಡ್ಕೋತೀವಿ. ಚೆಲ್ವಿ, ನಮ್ದೇನು ಓಡಾಟ ಇಲ್ಲ, ಅರೇಂಜ್ಮೆಂಟ್ಸ್ನ ಹಿಡಿದು ಮದ್ವೆ ಮುಗಿಯೋವರೆಗೂ ಎಲ್ಲವನ್ನೂ ಒಪ್ಪಿಸಿದೀವಿ. ನಾವೇನೇ ಇದ್ರೂ ಸುಮ್ಮನೆ ನೋಡ್ಕೊಂಡು ಸರಿಯಾಗಿದೆಯಲ್ವಾ ಅಂತ ಹೇಳಿದ್ರೆ ಅಷ್ಟೇ ಸಾಕು. ದೇವಿಯನಿಯವರೇ ಬನ್ನಿ ರತ್ವಿಕ್, ಇಷ್ಟೊತ್ತು ನಿಮ್ ಬಗ್ಗೆ ಮಾತಾಡ್ತಿದ್ವಿ. ನನ್ ಬಗ್ಗೆನ? ಏನ್ ವಿಷಯ? ಮದ್ವೆ ಓಡಾಟದ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ. ನೀವೇನೋ ಕೇಳಕ್ ಬಂದಿದ್ದೀರಾ ಅನ್ಸತ್ತೆ, ಕೇಳಿ. ಶಿವತ್ಸವರನ್ನ ನೋಡಿದ್ರ? ಅವಾಗ್ಲೇ ರೂಮಲ್ಲಿ ನೋಡಿದ್ದೆ. ಇಲ್ಲ, ರೂಮಲ್ಲಿ ಕಾಣಿಸ್ತಾ ಇಲ್ಲ. ಚೆಲ್ವಿ, ನೀನೇನಾದ್ರೂ ನೋಡಿದ್ಯಾ? ಯಾರ್, ರಾಜ್ಕುಮಾರನ್ನ ಅಕ್ಕ? ಏ ಕಳ್ಳಿ, ನಾನ್ ಕನ್ಸ್ ಕಾಣ್ತಿದ್ದೀನಿ ಅಂತ ರೇಗಿಸ್ತಿದ್ದೆ, ಈಗ ನೀನೇನ್ ಮಾಡ್ತಿದ್ಯಾ? ಯಾವ ಲೋಕದಲ್ಲಿದ್ಯಾ? ಸುಮ್ಕಿರಿ ನಗೆ ಬರ್ತದೆ. ಅಕ್ಕ, ನಿಮ್ ದಮ್ಮಯ್ಯ ಅಂತೀನಿ ಸುಮ್ಕಿರಿ. ಅಕ್ಕ ನೋಡು, ಮೊದ್ಲು ಚೆಲ್ವಿಗ್ ಮಾತೇ ಬರ್ತಿರ್ಲಿಲ್ಲ, ಇವಾಗ ನೋಡು ಎಷ್ಟ್ ಮಾತ್ ಕಲ್ತಿದ್ದಾಳೆ ಅಂತ.
ಏನು ನಿನ್ ಮದ್ವೆ ಆಗಿದ್ದು ರಾಜ್ಕುಮಾರನ್ ಜೊತೆ ಓಡಾಡಿದ್ದು ಎಲ್ಲ ನೆನ್ಪ್ ಮಾಡ್ಕೊಳ್ತಿದ್ಯಾ? ಋತ್ವಿಕ್, ಚಲ್ವಿ ರಾಜ್ಕುಮಾರನ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಂತ? ಹಾ, ಹುಡುಕ್ತಾ ಇದ್ದಾರೆ. ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಕೊಡ್ತಾರೆ. ಹಾಗಿದ್ರೆ ಚೆಲ್ವಿ ನಮ್ಮನ್ನ ಬಿಟ್ಟು ಹೋಗ್ತಾಳೆ ಅಂತಾಯ್ತು. ನಮ್ಮನ್ ಬಿಟ್ಟು ಹೋದ್ರೂ ಪರವಾಗಿಲ್ಲ, ಆದ್ರೆ ಅವಳು ಅವಳು ರಾಜ್ಕುಮಾರನ್ ಜೊತೆ ಇದ್ರೆ ಅಷ್ಟೇ ಸಾಕು. ಹಾಗಾದ್ರೆ ಶ್ರೀವತ್ಸ ಅವ್ರನ್ನ ನೀವು ನೋಡಿಲ್ಲ? ಇಲ್ಲ. ಈ ಶ್ರೀವತ್ಸ ಎಲ್ಲಿ ಏನ್ ಮಾಡಕ್ ಹೊರಟಿದ್ದಾನೆ? ಹಲೋ ಋತಿಕ್ ಅವರೇ, ಹೇಳಿ, ಎಲ್ಲಿದ್ದೀರಾ? ನಾನು ಹೊರಗಡೆ ಇದ್ದೇನೆ, ಏನು ವಿಷಯ? ಆ ಶ್ರೀವತ್ಸ ನಿಮ್ಮ ಹಿಂದೆ ಬಿದ್ದಿದ್ದಾನೆ, ಆದಷ್ಟು ಕೇರ್ಫುಲ್ ಆಗಿರಿ. ಡೋಂಟ್ ವರಿ, ಆ ಕಾರಣಕ್ಕೆ ನಾನು ಹಾಸ್ಪಿಟ್ಲು ಮತ್ತು ಮನೆ ಎರಡೂ ಕಡೆನೂ ಅವಾಯ್ಡ್ ಮಾಡ್ತಿದ್ದೀನಿ. ಆದಷ್ಟು ಬೇಗ ಅವನ ಕತೆ ಮುಗಿಸಿ, ನನಗೂ ನೆಮ್ಮದಿ ಸಿಗುತ್ತೆ. ಅವನಿಗೇನಾದರೂ ಮಾಡೋಣ, ಆದರೆ ನೀವು ಹುಷಾರು. ಋತಿಕ್ ಅವರೇ, ಅವನು ನನ್ನ ನೋಡೇ ಇಲ್ಲ, ಮತ್ತೆ ಹೇಗೆ ತಾನೇ ಪತ್ತೆ ಮಾಡ್ತಾನೆ? ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡಿ, ವೇಟ್ ಮಾಡ್ತಿರ್ತೀನಿ. ಓಕೆ. ಡಾಕ್ಟರ್ ಸೇಫ್ ಆಗಿದ್ದಾನೆ, ಆದರೂ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆ ನನಗೆ?